ಹಾಯ್ ಗಾಯ್ ದಿಸ್ ಈಸ್ ರಾಜೇಶ್ವರ್ ಹಿಯರ್ ಇನ್ ಟುಡೇಸ್ ವೀಡಿಯೋ ಐ ವಿಲ್ ಟೆಲ್ ಯು ಹೌ ಯು ಕ್ಯಾನ್ ಚೇಂಜ್ ಯುವರ್ ಮನಿ ಆ್ಯಟ್ ದ ಕ್ಯಾಶ್ ಕೌಂಟರ್ ಅವರ್ ಮಷೀನ್ ವಿದೌಟ್ ವೇಸ್ಟಿಂಗ್ ಮಶ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದ ವಿಡಿಯೋ ಹಣ ಯಾರಿಗ್ ತಾನೇ ಬೇಕಿಲ್ಲ ಎಲ್ಲರಿಗೂ ಬೇಕು ತಾನೆ ಎಲ್ಲರಿಗೂ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಆದರೆ ಪ್ರತಿಯೊಂದು ದೇಶದಲ್ಲಿ ಹಣವು ಬೇರೆ ಬೇರೆ ತರ ಇರುತ್ತೆ ಇಲ್ಲಿ ಭಾರತದಿಂದ ಭಾರತ್ನಲ್ಲಿ ನಾವು ರೂಪಾಯಿ ಅಂತ ಕರೀತೀವಿ ಫೈವ್ ಹಂಡ್ರೆಡ್ ರುಪೀಸು ಆಮೇಲೆ ಥೌಸಂಡ್ ರುಪೀಸ್ ಅಂತ ಕರಿತೀವಿ ಆದರೆ ಬೇಷ ಬೇರೆ ದೇಶದಲ್ಲಿ ಫಾರ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ ನಾವು ಇವನ್ನ ಡಾಲರ್ಸ್ ಅಂತ ಕರಿತೀವಿ ಯುರೋಪ್ನಲ್ಲಿ ಯೂರೋ ಅಂತ ಕರಿತೀವಿ ನಾವು ಭಾರತ ದೇಶದಿಂದ ಹೊರಗಡೆ ಏನಾದರೂ ಹೋಗಬೇಕಾಗಿದ್ದರೆ ನೀವು ಭಾರತದಿಂದ ಈ ಹಣವನ್ನು ರೂಪಾಯಿಗಳನ್ನು ಕೊಟ್ಬಿಟ್ಟು ನೀವು ಡಾಲರ್ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಹೋದರೆ ಮಾತ್ರ ಅವು ನಿಮಗೆ ಬೇರೆ ದೇಶದಲ್ಲಿ ಚಲಾವಣೆ ಆಗುತ್ತೆ ಇಲ್ಲದಿದ್ದರೆ ಅವು ಚಲಾವಣೆ ರೂಪದಲ್ಲಿ ಬರೋದಿಲ್ಲ ಹೀಗಾಗಿ ನೀವು ನಮ್ಮ ದೇಶದಿಂದ ಹೊರಗಡೆ ಹೋಗ ಹೋಗಬೇಕಾದ್ರೆ ನೀವು ಯಾವಾಗಲೂ ನಿಮ್ಮ ಹಣವನ್ನು ಕ್ಯಾಶ್ ಕೌಂಟರ್ನಲ್ಲಿ ಆಗಿರ್ಬೋದು ಅಥವಾ ಕೆಲವು ಕಡೆ ವಿಮಾನ ನಿಲ್ದಾಣದಲ್ಲಿ ಹಣ ವರ್ಗಾವಣೆ ಮಾಡೋಕ್ಕಂತಲೇ ಮಷೀನ್ಗಳು ಇರುತ್ತವೆ ಅದರ ಸಹಾಯದಿಂದ ನೀವು ನಿಮ್ಮ ಹಣವನ್ನು ಅವ್ರಿಗೆ ಕೊಟ್ಟು ಡಾಲರ್ಸನ್ನು ನೀವು ತೆಗೆದುಕೊಂಡು ಬೇರೆ ದೇಶಕ್ಕೆ ತೆರಳಬೇಕಾಗತ್ತೆ ಮಾತ್ರ ನಿಮ್ಮ ಹಣವು ಚಲಾವಣೆಯಲ್ಲಿ ಇರುತ್ತದೆ ಫ್ರೆಂಡ್ಸ್ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅಂದರೆ ಮನಿ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಆದರೆ ಪ್ರತಿಯೊಂದು ದೇಶದಲ್ಲಿ ಇವು ಬೇರೆ ಬೇರೆ ಥರ ಮಷಿನ್ಸ್ ಇರುತ್ತೆ ಕೆಲವು ಕಡೆ ತುಂಬ ದೊಡ್ಡದಾಗಿ ಗಳು ಇರುತ್ತೆ ಕೆಲವು ವಿಮಾನ ನಿಲ್ ನಿಲ್ದಾಣದಲ್ಲಿಯೇ ಕೆಲವು ಇರುತ್ತೆ ಇನ್ನೂ ಕೆಲವು ಸಲ ಏನು ಮಾಡಬೇಕಾಗುತ್ತೆ ಅಂದರೆ ಹೊರಗಡೆ ಕೆಲವು ಆಫೀಸ್ ಇರುತ್ತೆ ಆ ಆಫೀಸ್ನಲ್ಲಿ ನಿಮ್ಮ ನಿಮ್ಮ ಹಣವನ್ನು ಕೊಟ್ಟು ನೀವು ಡಾಲರ್ಸ್ ರೂಪದಲ್ಲಿ ಹಣವನ್ನು ಪಡಿಪೆ ಕಡಿ ನೀವು ಫ್ರೆಂಡ್ಸ್ ಪ್ರತಿಯೊಂದು ವಿಮಾನಯಾನದಲ್ಲಿ ದುಡ್ಡು ಬದಲಾವಣೆ ಮಾಡಕ್ಕಂತಲೇ ಕೆಲವು ಮಷೀನ್ಗಳಿರುತ್ತವೆ ಆ ಮಷೀನಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಅಂತೂ ಎಲ್ಲರ ಹತ್ರ ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವಾ ಆ ಡೆಬಿಟ್ ಕಾರ್ಡ್ ಹಾಕಿದ ತಕ್ಷಣ ನಿಮ್ಗೆ ಎಷ್ಟು ದುಡ್ಡು ಅಥವಾ ಅಮೌಂಟ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಇಪ್ಪತ್ತು ಸಾವಿರ ಬೇಕಂದರೆ ಇಪ್ಪತ್ತು ಸಾವಿರ ಟೈಪ್ ಮಾಡಿಬಿಟ್ಟು ಅದರ ಮುಂದಗಡೆ ಎಲ್ಲ ದೇಶದ ಹೆಸರಿರುತ್ತೆ ಅಮೇರಿಕಾ ಯುರೋಪು ಕೆನಡಾ ಅಫ್ಘಾನಿಸ್ತಾನು ಆಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋ ಚಿಕ್ಯಾಗೋ ಅಂತ ಈ ಥರ ದೇಶದ ಹೆಸರುಗಳೆಲ್ಲ ಆಲ್ರೆಡಿ ಇದ್ದೇ ಇರುತ್ತೆ ಆ ಮಷೀನಲ್ಲಿ ಆ ಎದುರುಗಡೆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ತಕ್ಷಣ ಇಮಿಡಿಯೇಟಾಗಿ ಆ ದೇಶದ ಹಣ ನಿಮ್ಮ ಕೈ ಸೇರುತ್ತದೆ ಈ ಥರ ಮಾಡೋದರಿಂದ ನಿಮ್ಮ ಸಮಯವೂ ಕೂಡ ವ್ಯರ್ಥ ಆಗೋದಿಲ್ಲ ಸಮಯದ ಉಳಿತಾಯವೂ ಕೂಡ ಇಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಯಾವ ವ್ಯಕ್ತಿ ಬೇಕಾದರೂ ಈ ಥರ ಮಾಡ್ಬೋದು ಈಸಿಯಾಗಿ ಎನಿ ಪರ್ಸನ್ ಕ್ಯಾನ್ ಚೇಂಜ್ ದೇರ್ ಮನಿ ಸಮ್ ಏರ್ಪೋರ್ಟ್ ಯು ಕ್ಯಾನ್ ಮೇಕ್ ಮನಿ ಬೈ ಯೂಸಿಂಗ್ ಯುವರ್ ಡೆಬಿಟ್ ಕಾರ್ಡ್ ನಿಮ್ಮ ಹಣ ಯಾವ ಥರ ವರ್ಗಾವಣೆ ಆಗುತ್ತೆ ಅನ್ನೋಗೋಸ್ಕರ ಕೆಲವು ಪಿಕ್ಚರ್ಗಳನ್ನು ನಾನಿಲ್ಲಿ ಆ್ಯಡ್ ಮಾಡಿರ್ತೀನಿ ಅವ್ನು ನೋಡಿದರೆ ನಿಮಗೊಂದು ಐಡಿಯಾ ಕೂಡ ಬರುತ್ತೆ ಪ್ರತಿಯೊಂದು ದೇಶದಲ್ಲಿ ಇವು ಬೇರೆ ಬೇರೆ ಥರ ಇರುತ್ತೆ ಅವು ಯಾವ ಥರ ಇರುತ್ತೆ ಅಂತ ಈಗ ನಾವು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಹಣ ವರ್ಗಾವಣೆ ಮಾಡಲೆಂದೇ ಕೆಲವು ಆಫೀಸ್ಗಳಿರುತ್ತೆ ಇಲ್ಲಿ ಆಫೀಸ್ನಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಹಣನ ಅಂದರೆ ಭಾರತದಲ್ಲಿರುವಂಥ ರೂಪಾಯಿ ಹಣವನ್ನು ಕೊಟ್ಟರೆ ನಿಮಗೆ ಅಮೇರಿಕಾದ ಹಣವನ್ನು ಇಲ್ಲಿ ನಿಮಗೆ ನೀಡಲಾಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಈಸಿಯಾಗಿ ತೊಗೋಬೋದು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಪಿಚ್ಚರ್ನ ನೋಡ್ತಾ ಇರ್ಬೋದು ಮೊಬೈಲ್ ಮುಖಾಂತರ ತಮ್ಮ ಹಣವನ್ನು ಯಾವ ಥರ ಇಲ್ಲಿ ಎಕ್ಸ್ಚೇಂಜ್ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ ಅಂತ ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮ್ಗೆ ಎಷ್ಟು ಹಣ ಬೇಕೋ ಅದನ್ನು ನೀವು ಮಷಿನ್ ಮುಖಾಂತರ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು ಈ ಥರ ಒಂದು ಸೌಲಭ್ಯ ಕೂಡ ಇಲ್ಲಿ ಇರೋದನ್ನ ಕಾಣಬಹುದು ಫ್ರೆಂಡ್ಸ್ ಈ ಪಿಕ್ಚರ್ ನೋಡಿದ್ರೆ ಇದರಲ್ಲಿ ಏನಿದೆ ಅಂದ್ರೆ ಇಲ್ಲಿ ಟೈಮಿಂಗ್ ಇದೆ ದೇಶದ ಹೆಸರಿದೆ ನೀವು ಎಷ್ಟು ಅಮೌ ಅಮೌಂಟ್ ವರ್ಗಾವಣೆ ಮಾಡ್ತೀರಾ ಅಂದರೆ ನೀವು ಎಷ್ಟು ದುಡ್ಡನ್ನ ರೂಪಾಯಿ ಅಥವಾ ನಿಮ್ಮ ರೂಪಾಯಿಯನ್ನ ಡಾಲರ್ ರೂಪದಲ್ಲಿ ವರ್ಗಾವಣೆ ಮಾಡ್ತೀರಾ ಅಂತ ಇಲ್ಲಿ ಈ ಡಿಸ್ಪ್ಲೇ ಮುಖಾಂತರ ತೋರಿಸಲಾಗುತ್ತದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಜ ಜಪಾನ್ ಅಂತ ಇದೆ ಯುರೋ ಅಂತ ಇದೆ ಯು ಎಸ್ ಡಾಲರ್ ಅಂತ ಇದೆ ಇದರ ಮುಂದಗಡೆ ನೀವು ಪ್ರೆಸ್ ಮಾಡಿಬಿಟ್ರೆ ಆಮೇಲೆ ಸೈಡ್ ಎಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕೋಡ್ ನಂಬರ್ ಕೂಡ ಇದೆ ಅದರ ಮುಖಾಂತರ ನೀವು ನಿಮ್ಮ ಹಣವನ್ನು ತೆಗಿಬೋದು ಹಣವನ್ನು ತೆಗೆದಿದ್ದಾರೆ ಯಾವ ದೇಶದ ಮುಖಾಂತರ ತೆಗೆದಿದ್ದಾರೆ ಎಷ್ಟು ತೆಗೆದಿದ್ದಾರೆ ಎಂಬುದು ಈ ಡಿಸ್ಪ್ಲೇನಲ್ಲಿ ನಿಮಗೆ ಕಾಣುತ್ತಾ ಇರುತ್ತದೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾರೋ ಒಬ್ಬರು ಭಾರತದ ಹಣವನ್ನು ಕೊಟ್ಟು ತಮ್ಮ ಹಣವನ್ನು ಡಾಲರ್ ರೂಪದಲ್ಲಿ ತೆಗೆದುಕೊಂಡಿರುವುದು ಸಹ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರಬಹುದು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಇದು ಭಾರತದ ಹಣ ನಾವಿಲ್ಲಿ ಭಾರತದ ಹಣವನ್ನು ಮಷೀನ್ ಅಲ್ಲಿ ಕೊಡ್ತಾ ಇದೀವಿ ಆಮೇಲೆ ಮಷ ಇಲ್ಲಿ ಮಷೀನ್ ನಿಂದ ನಾವು ಅಮೇರಿಕಾದ ಹಣವನ್ನು ವಾಪಸ್ ತೆಗೆಯುತ್ತಿರುವುದು ಕಾಣುತ್ತಿರಬಹುದು ಫ್ರೆಂಡ್ಸ್ ಹೊರಗಡೆ ಆಗಿರ್ಬೋದು ಅಥವಾ ವಿಮಾನ ನಿಲ್ದಾಣದಲ್ಲಿ ಬೇರೆ ಥರ ಮಷೀನ್ಗಳಿಂದ ಪ್ರೊಸೆಸ್ ಎಲ್ಲ ನಡೀತಾನೆ ಇರುತ್ತೆ ಆ ಪ್ರೊಸೆಸ್ಗಳು ಯಾವ ಥರ ಇರುತ್ತೆ ಅಂತ ನಿಮ್ಗೆ ಒಂದೊಂದಾಗಿ ಇಲ್ಲಿ ಕಾಣ್ತಾನೆ ಇರ್ಬೋದು ವಿಡಿಯೋದಲ್ಲಿ ಡಿಸ್ಪ್ಲೇ ಕೂಡ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ವ್ಯಕ್ತಿಗಳು ಯಾವ್ಯಾವ ತಮ್ಮ ತಮ್ಮ ದೇಶಕ್ಕೆ ಹೋಗ್ತಾ ಇರ್ತಾರಲ್ಲ ಆ ದೇಶದ ಹಣವನ್ನು ತೆಗೆದುಕೊಳ್ಳೋದು ಕೂಡ ಸಹ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು ಈ ಥರ ಹಣವನ್ನು ನೀವು ಕೂಡ ತೆಗಿಬೇಕಾಗುತ್ತೆ ಎಲ್ಲರೂ ಕೂಡ ಬೇಷ ಬೇರೆ ದೇಶಕ್ಕೆ ಹೋದ ತಕ್ಷಣ ಪ್ರತಿಯೊಂದಕ್ಕೂ ಹಣ ಬೇಕೇ ಇರುತ್ತೆ ಲ್ಲಿ ಸಹಾಯ ಮಾಡಕ್ಕಂತಲೇ ಕೆಲವು ಏಜೆಂಟ್ಗಳು ಕೂಡ ಇದ್ದೇ ಇರ್ತಾರೆ ಅವ್ರಿಗೆ ನಿಮ್ಗೆ ನೀವು ನೀವು ಎಷ್ಟು ಹಣ ವರ್ಗಾಯಿಸ್ಬೇಕಂತ ಇಲ್ಲಿಂದ ಮಾಹಿತಿ ತಗೊಂಡು ಯಾವ ಕ್ಯಾ ಕ್ಯಾಶ್ ಕೌಂಟ್ರಿಗೆ ಹೋಗಬೇಕು ಯಾವ ಮಷಿನ್ ಕಡೆ ನೀವು ಹೋಗಬೇಕು ಯಾವ ನ ಯಾವ ನಂಬರ್ ಮಷಿನ್ಗೆ ಹೋದರೆ ನಿ ನಿಮ್ಮ ದೇಶದ ಹಣ ನಿಮಗೆ ಸಿಗುತ್ತೆ ಅಂತ ಎಲ್ಲ ಥರದ ಮಾಹಿತಿಯನ್ನು ನಿಮಗೆ ಅವರು ವಿಮಾನ ನಿಲ್ದಾಣದಲ್ಲಿ ಒದಗಿಸ್ತಾನೆ ಇರ್ತಾರೆ ಅದರಿಂದ ನಿಮ್ಮ ಟೈಮ್ ಕೂಡ ಉಳಿದುತ್ತೆ ಬೇಗ ಕೂಡ ನಿಮ್ಮ ಕೈ ಹಣ ಸಿಕ್ಕರೆ ನೀವು ಬೇಗ ಕೂಡ ನೀವು ವಿಮಾನವನ್ನು ಹತ್ತಬಹುದು ಕೆಲವು ವಿಮಾನ ನಿಲ್ದಾಣದಲ್ಲಿ ಆಯಾ ದೇಶದ ಬಾಹುಟದ ಚಿತ್ರಗಳನ್ನು ಸಹ ಇಲ್ಲಿ ಡಿಸ್ಪ್ಲೇನಲ್ಲಿ ತೋರಿಸಲಾಗುತ್ತದೆ ಅಂದರೆ ನೀವು ಬೇಗ ಹಣ ತಕ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಹಣ ತಗೊಳ್ಳೋದು ತುಂಬಾ ಈಸಿಯಾಗಲಿ ಅಂದ್ಬಿಟ್ಟು ಡಿಸ್ಪ್ಲೇನಲ್ಲಿ ಆಯಾ ದೇಶದ ಬಾಹುಟದ ಚಿತ್ರವನ್ನು ಸಹ ಇಲ್ಲಿ ಡಿಸ್ಪ್ಲೇನಲ್ಲಿ ತೋರಿಸಲಾಗುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ಈ ಚಿತ್ರ ನೋಡಿದ ತಕ್ಷಣ ಯಾವ ದೇಶದ್ದು ಅಂದ ತಕ್ಷಣ ನೀವು ನೆಂಟ್ನಲ್ಲಿ ಇಟ್ಕೊಂಡು ನಿಮ್ಮ ಹಣನ ತೆಗಿಬೇಕಾಗುತ್ತೆ ಈ ಥರ ಪ್ರೊಸೆಸ್ಸು ನಡೀತಾನೆ ಇರುತ್ತೆ ವಿಮಾನ ನಿಲ್ದಾಣದಲ್ಲಿ ಫ್ರೆಂಡ್ಸ್ ಕೆಲವೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ಅಂತಲೇ ನಾನು ಕೆಲವೊಂದು ಪಿಕ್ಚರ್ಗಳನ್ನು ಆ್ಯಡ್ ಮಾಡುವುದರ ಮುಖಾಂತರ ನಿಮ್ಗೆ ಎಷ್ಟು ಇನ್ಫಾರ್ಮೇಷನ್ ಬೇಕು ಅಷ್ಟನ್ನು ನಿಮ್ಗೆ ತಲುಪಿಸುವಂತಹ ಒಂದು ಪ್ರಯತ್ನನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಅನ್ ಅಷ್ಟೇ ಟೇಕ್ ಕೇರ್ ಬಾಯ್ ಸಿ ಇನ್ ಮೈ ನೆಕ್ಸ್ಟ್ ವೀಡಿಯೋ